ಮಾರ್ನಿಂಗ್. ಇವತ್ತು ಪಾಂಡಿಚೇರಿಲಿ ಡೇ ಟೂ, ಬೆಳಗ್ಗೆ 8 ಕಾಲಾಗಿದೆ ನೋಡಿ, ಎದ್ದು ರೆಡಿನೂ ಆಗ್ಬಿಟ್ಟಿದ್ದೀನಿ. ಸೊ ಇವಾಗ ಪ್ಯಾಕ್ ಪ್ಯಾಕ್ ಮಾಡ್ಕೋಬೇಕು. ಹಾಗೆ ನಂದು ರೂಮ್ ಟೂರ್ ತೋರಿಸ್ಬಿಡೋಣ. ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿ ರೂಮ್ ಮಾಡ್ಕೊಂಡಿದ್ದೀನಿ, ಏನಂತ ಲಕ್ಷೂರಿಯಸ್ ಕೂಡ ನಾನು ಮಾಡ್ಕೊಂಡಿಲ್ಲ, ಅಂತ ಕೇವಲವಾಗಿರೋದು ಏನೂ ಮಾಡ್ಕೊಂಡಿಲ್ಲ. ಸೊ ದಿಸ್ ಇಸ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಸಾಕು ಅಂದರೆ ನೀವು ಎಲ್ಲೇ ಹೋದರೂ, ನಿಮಗೆ ನಾನು ಇರೋದು ಒಬ್ಬಳೇ ಆದ್ರೂ ಸಿಂಗಲ್ ಬೆಡ್ ಸಿಗೋದಿಲ್ಲ, ಸಿಂಗಲ್ ಬೆಡ್ರೂಮ್ ಸಿಗೋದಿಲ್ಲ ಎಲ್ಲ ಹೋಟೆಲ್ಸಲ್ಲೂ, ಯಾ ಆಲ್ಮೋಸ್ಟ್ ಸಿಗೋದೇ ಇಲ್ಲ. ಸೊ ಹಾಗಾಗಿ ಒಬ್ಬಳೇ ಇದ್ರೂ ಡಬಲ್ ಬೆಡ್. ಒಂದ್ಸಲ ರೂಮ್ ಟೂರ್ ತೋರಿಸ್ಕೊಂಡು ಬಂದುಬಿಡ್ತೀನಿ. ಥಿಂಗ್ಸ್ ಎಲ್ಲ ಹಾಗೆ ಇದೆ, ಪ್ಯಾಕ್ ಮಾಡಬೇಕು. ಸೊ ನೋಡಿ, ಇಲ್ಲಿ ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ, ಶೂಸ್ ಎಂಟ್ರೆನ್ಸಿಂದ ತೋರಿಸ್ತೀನಿ. ಸೊ ಇದು ನನ್ನ ರೂಮ್. ಸೊ ಓಕೆ, ನಾಟ್ ಬ್ಯಾಡ್ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ. ಸೊ ಟಿ ವಿ ನೋಡಿ, ನನ್ನ ಬ್ಯಾಗ್ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ ಕಬರ್ಡ್ಸ್ ಕೊಟ್ಟಿದ್ದಾರೆ ಬಟ್ಟೆ ಇಟ್ಕೊಳಕ್ಕೆ, ಚಾರ್ಜಿಂಗ್ ಪಾಯಿಂಟ್, ಬೆಡ್ ಲೈಟ್ಸ್ ಎಲ್ಲ ಇದೆ, ಮಿರರ್, ಚೇರ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಕೂತ್ಕೋತೀನಿ, ಬರ್ಕೋತೀನಿ, ವರ್ಕ್ ಮಾಡ್ತೀನಿ ಅಂದರೆ. ನನಗೆ ತುಂಬ ಇಷ್ಟ ಆಯಿತು ಆಯಿತಾ, ಇಲ್ಲಿ ಬೀಚಸ್ ಅಲ್ವಾ, ಎಲ್ಲ ಶೆಲ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಈ ಥರ ಒಂದು ಡೆಕೋರೇಟಿವ್ ಐಟಮ್ ಥರ ಮಾಡಿದ್ದಾರೆ, ಚೆನ್ನಾಗಿ ಅನಿಸುತ್ತೆ ಟೇಬಲ್ಗೆ. ಸೊ ಇಲ್ಲಿ ಬಂದರೆ ವಿಂಡೋ ವ್ಯೂ, ಮತ್ತು ಇಲ್ಲಿ ವಾಶ್ರೂಮ್, ದೊಡ್ಡದಾಗಿದೆ ವಾಶ್ರೂಮು. ಸೊ ಇಷ್ಟೇ ರೂಮ್ ಟೂರ್ ತೋರಿಸ್ಬೇಕಂತ ಇತ್ತು. ವೈಫೈ ಕೂಡ ಇದೆ ಇಲ್ಲಿ. ಸೊ ರೂಮ್ ಟೂರ್ ತೋರಿಸ್ಬೇಕಂತ ಇತ್ತು, ತೋರಿಸ್ದೆ. ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ, ಮಹಾಬಲಿಪುರಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತಿರ್ಗಾ ಮುಂದಿನ ಸಲ ನಾನು ಮತ್ತೆ ಮಹಾಬಲಿಪುರಂಗೋಸ್ಕರ ಪಾಂಡಿಚೇರಿಗೆ ನಾನು ಬರೋಕ್ಕಾಗಲ್ಲ. ಪಾಂಡಿಚೇರಿ ಸಾಕು ನೋಡಿರೋದಲ್ವಾ, ಮತ್ತೆ ಯಾಕೆ ವಿಸಿಟ್ ಮಾಡಿರೋ ಪ್ಲೇಸ್ನೇ ವಿಸಿಟ್ ಮಾಡೋದು. ಸೊ ಇವಾಗ ನಾನು ಮಹಾಬಲಿಪುರಂಗೆ ಹೋಗೋಣ. ಇಲ್ಲಿಂದ 95 ಕಿಲೋಮೀಟರ್ಸ್, ಐ ಥಿಂಕ್ ಸ್ಕೂಟರಲ್ಲಿ ಹೋದರೆ ಒಂದು 2 ಅವರ್ ಬೇಕು. ನೋಡ್ತೀನಿ, ಡ್ರೈವ್ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ಎಡವಟ್ಟು ಏನು ಮಾಡ್ಕೊಂಡಿದ್ದೀನಿ ಗೊತ್ತಾ, ಬಸ್ಸು ಟ್ರೈನ್ ಕನ್ಫರ್ಮ್ ಆಗಿಲ್ಲ ನನಗೆ, ರಿಟರ್ನ್ ಟ್ರೈನ್ ಕನ್ಫರ್ಮ್ ಆಗಿಲ್ಲ. ವೇಟಿಂಗ್ ಲಿಸ್ಟ್ ಇನ್ನು 46 ತೋರಿಸ್ತೇನೆ. ಸೊ ಇವಾಗ ನಾನು ನಾರ್ಮಲ್ ನಮ್ಮ ಕೆ ಎಸ್ ಆರ್ ಟಿ ಸಿ ಥರ ಇಲ್ಲೂ ಗೌರ್ಮೆಂಟ್ ಬಸ್ ಇದೆಯಲ್ಲ ತಮಿಳ್ನಾಡ್ದು, ಅದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಸೀಟರು ಫಸ್ಟ್ ಟೈಮು ಲಾಂಗ್ ಜರ್ನಿ, ಸೀಟರಲ್ಲಿ ಸತ್ತಿ ಹೋಗಲೂ ಆಗೋದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಲ್ಲ, ಇವಾಗ ಆಪ್ಷನ್ ಇಲ್ಲ, ಊರಿಗೆ ಹೋಗಲೇಬೇಕು ಇಲ್ಲ ತೀರೋಕ್ಕಾಗಲ್ಲ. ಸೊ ಇವಾಗ ಹೋಗ್ತೀನಿ. ಇವಾಗ ನಾನು ಫಸ್ಟಿಗೆ ತಿಂಡಿ ಮಾಡಿಬಿಟ್ಟು ಮಹಾಬಲಿಪುರಂಗೆ ಹೋಗುವ. ಹಂಗೆ ಹೇಳಿದ್ನಲ್ಲ ನನಗೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂತ, ಜೀನ್ಸ್ ಪ್ಲ್ಯಾನ್ ಇದ್ದೋಳು, ಈ ಪಲಾಜೋ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸೀಟಲ್ಲಿ ಕುತ್ಕೊಳ್ಳೋಕೆ ಜೀನ್ಸ್ ಹಾಕ್ಕೊಂಡು ಕಾಲೆಲ್ಲ ಮಡಚಿ ಕಂಫರ್ಟಬಲಾಗಿ ಕುತ್ಕೊಳ್ಳೋಕ್ಕಾಗಲ್ಲ. ಟ್ರೈನ್ ಆಗಿದ್ದಿದ್ರೆ ಆರಾಮಾಗಿ ಮಲ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಸೊ ಪಲಾಜೋ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಇಟ್ಸ್ ಓಕೆ, ಕಂಫರ್ಟಬಲ್ ಆಗಿರೋದು ಇಂಪಾರ್ಟೆಂಟ್. ಸೊ ಬನ್ನಿ ಹೋಗೋಣ. ದಾರಿ ಮಧ್ಯ ಯಾವುದೇ ಹೋಟೆಲ್ ಸಿಕ್ಕಿಲ್ಲ ನನಗೆ, ಅದಕ್ಕೆ ಇದು ಯಾವುದೋ ಒಂದು ಚಿಕ್ಕದು ಮನೆ ಥರ ಹೋಟೆಲ್ ಕಾಣಿಸ್ತು. ಇಲ್ಲಿ ಬಿಸಿ ಬಿಸಿ ಇಡ್ಲಿ ಕೊಟ್ಟರು, ತಮಿಳ್ನಾಡಲ್ಲಿ ಇಡ್ಲಿ ಫೇಮಸ್ ಅಲ್ಲ, ತಿನ್ಕೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಹೋಗೋಣ. ರಿವರ್ ಅಂತ ಅನ್ಸುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಂಗೆ ಸೈಡಲ್ಲಿ ಹಾಕಿ ನೋಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ದೀನಿ, ಚೆನ್ನಾಗಿದೆ ಅಲ್ಲ ವ್ಯೂ. ಸೊ ಇದನ್ನ ನೋಡಿಕೊಂಡು ನೀವು ಮಹಾಬಲಿಪುರಂ ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಇರ್ಬೋದು. ಹಲೋ, ಆ್ಯಕ್ಚುಲಿ ಇದು ಪಂಚರಥಾಸ್ ಅಂತ ಹೇಳ್ತಾರೆ. ಇದನ್ನು ಬಂದುಬಿಟ್ಟು ಮಹೇಂದ್ರ ವರ್ಮ ಮತ್ತು ಅವರ ಮಗ ನರಸಿಂಹ ವರ್ಮ ಅವರ ಕಾಲದಲ್ಲಿ ಒಂದು ಸಿಂಗಲ್ ಸ್ಟೋನ್ ಯೂಸ್ ಮಾಡಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು. ಈ ಪಂಚರಥಾಸ್ ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ,
ಭೀಮ, ಧರ್ಮರಾಜ, ನಕುಲ, ಸಹದೇವ, ಅರ್ಜುನ ಆ್ಯಂಡ್ ದ್ರೌಪದಿ ಅವರ ರೆಪ್ರೆಸೆಂಟೇಷನ್ನು, ಒಂದೊಂದು ರೆಪ್ರೆಸೆಂಟೇಷನ್ನು ಬ್ಯೂಟಿಫುಲ್ ಆಗಿದೆ. ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಂಟ್ರಿ ಟಿಕೆಟ್ ಬಂದುಬಿಟ್ಟು 40 rupees ಒಬ್ಬರಿಗೆ. ಪಂಚರಥಾಸನ ಮುಗಿಸ್ಕೊಂಡು ಇವಾಗ ನಿಯರ್ ಬೈ ಅಲ್ಲಿಂದ ಒಂದು 200-300 meters ಇರ್ಬೋದು ಲೈಟ್ ಹೌಸ್ ಇದೆ. ಲೈಟ್ ಹೌಸ್ ಹತ್ರ ಒಂದು ಟೆಂಪಲ್ ಕೂಡ ಇದೆ. ನನಗಿವಾಗ ಆ ಟೆಂಪಲ್ ಹತ್ರನೇ ನಿಂತ್ಕೊಂಡಿದ್ದೀನಿ. ಇಲ್ಲಿಂದ ನೋಡಿದ್ರೆ ಲೈಟ್ ಹೌಸ್ ವ್ಯೂ ಕೂಡ ಕಾಣಿಸುತ್ತೆ. ಆ್ಯಕ್ಚುಲಿ ಆಪೋಸಿಟಲ್ಲಿ ಬೀಚ್ ವ್ಯೂ ಇದೆ. ತುಂಬ ಚೆನ್ನಾಗಿದೆ ವ್ಯೂ. ಆರಾಮಾಗಿ ಒಂದ್ಸಲ ವಿಸಿಟ್ ಆರಾಮಾಗಿ ಮಾಡ್ಬೋದು. ಸೊ ಅಂದರೆ ಇಲ್ಲಿ ಬೆಟ್ಟ ಕಲ್ಗಳು ತುಂಬ ಇದೆಯಲ್ಲ, ಮೇಲ್ ಕಲ್ಗಳು ತುಂಬ ಇದೆ. ಅದ್ರ ಮೇಲೆ ನಿಂತ್ಕೊಂಡ್ರೆ ಫುಲ್ ಸಿಟಿ ವ್ಯೂ ಕಾಣಿಸುತ್ತೆ. ಲೈಟ್ ಹೌಸ್ ಒಳಗಡೆ ಹೋಗಬೇಕು ಅಂದರೆ ನೀವು 40 rupees ಟಿಕೆಟ್ ತೊಗೋಬೇಕು. ಮತ್ತು ಲಂಚ್ ಅವರ್ಸಲ್ಲಿ ಕ್ಲೋಸ್ ಮಾಡಿರ್ತಾರೆ. 1:30 to 2:30 ಕ್ಲೋಸ್ ಮಾಡ್ತಾರೆ, ಮತ್ತು 4:30 ಓಪನ್ ಮಾಡ್ತಾರೆ. ನನಗೆ ಅಷ್ಟು ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಮತ್ತು ಟಿಕೆಟ್ ತೊಗೋಬೇಕು ಅಂತ ಗೊತ್ತೂ ಇರಲಿಲ್ಲ, ತೊಗೊಂಡಿಲ್ಲ. ಹಾಗಾಗಿ ಹೋಗೋಕ್ಕಾಗಿಲ್ಲ, ಮಿಸ್ ಮಾಡಿಕೊಂಡೆ. ಸೊ ಸೀಶೋರ್ ಟೆಂಪಲ್ ಹತ್ರ ಬಂದಿದ್ದೀನಿ. ಇದ್ರದ್ದು ಹಿಸ್ಟ್ರಿ ಏನಪ್ಪ ಅಂತ ಅಂದರೆ ಪಲ್ಲವಸ್ ಟೈಮಲ್ಲಿ ಅಂತ ಅನಿಸುತ್ತೆ ಕಿಂಗ್ ನರಸಿಂಹವರ್ಮ ಅವರು ಇನಿಷಿಯೇಟ್ ಮಾಡಿರೋದು ಈ ಟೆಂಪಲ್ ಬಿಲ್ಡ್ ಮಾಡೋಕ್ಕೆ. ಇದು ಬಂಗಾಳ ಕೊಲ್ಲಿ ತೀರದಲ್ಲಿದೆ. ಸೊ ಇದು ಒಂದು ನಂಬಿಕೆ ಇದೆ ಏನಂದರೆ ಯುರೋಪಿಯನ್ಸ್ ಫಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ಇದನ್ನು ಏನದು ಪಗೋಡಾಸ್ ಅಂತ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಇದನ್ನು ನೇವಿಯವರು ಲ್ಯಾಂಡ್ ಮಾರ್ಕ್ ಆಗಿ ಯೂಸ್ ಮಾಡ್ತಾಯಿದ್ರು ಈ ದೇವಸ್ಥಾನ ಅಂತ ಇದೆ. ಸೊ 2004 ಸುನಾಮಿ ಬಂದಾಗ ಎಲ್ಲ ಗೇಟ್ವರೆಗೂ ನೀರು ಬಂದು ಕೊಚ್ಕೊಂಡು ಹೋಗಿತ್ತು ಅಂತಲೂ ಹೇಳ್ತಾರೆ. ಸೊ ಓಕೆ, ಒನ್ ಟೈಮ್ ವಿಸಿಟು. ಚೆನ್ನಾಗಿದೆ ಟೆಂಪಲ್, ನಮ್ಮ ಹಿಸ್ಟೋರಿಕ್ನ ನೋಡೋದೇ ಒಂದು ಖುಷಿಯಲ್ಲ. ಸೊ ಚೆನ್ನಾಗಿದೆ, ತೋರಿಸ್ತೀನಿ, ಫುಲ್ ಕವರ್ ಮಾಡಿದ್ದೀನಿ. ಸೊ ವಿಡಿಯೋ ನೋಡ್ಕೊಂಡು ಬನ್ನಿ. ಹಿಂಗೆ ಗೊತ್ತಾ, ಇಲ್ಲಿಂದ ಲೈಟ್ ಹೌಸ್ ಕಾಣಿಸುತ್ತೆ. ತೋರಿಸ್ತೀನಿ ಝೂಮ್ ಮಾಡಿ ನೋಡಿ, ಇಲ್ಲಿಂದ ಲೈಟ್ ಹೌಸ್ ಕಾಣಿಸುತ್ತೆ. ಸೊ ಎಲ್ಲ ಕ್ಲೋಸ್ ಬೈ ಇದೆ, ನೀವು ಆರಾಮಾಗಿ ಬರ್ಬೋದು. ಒನ್ ಡೇಲಿ ಆಲ್ಮೋಸ್ಟ್ ಎಲ್ಲ ಮೇನ್ ಪ್ಲೇಸಸ್ ನೀವು ಕವರ್ ಮಾಡಬಹುದು. ಅಂದರೆ ಈ ಸುನಾಮಿ ಬಂದಾಗ ಏನು ಹೇಳ್ತಿದ್ರು ಅಲ್ಲಿ ಟೂರಿಸ್ಟ್ ಗೈಡ್ ಇದ್ರು ಒಬ್ಬರು, ಅವ್ರೇನೇನು ಸುನಾಮಿ ಬಂದಾಗ ಇನ್ನೊಂದು ದೇವಸ್ಥಾನ ನೀರಲ್ಲಿ ಮುಚ್ಚೋಗಿದೆ ಅಂತ ಹೇಳ್ತಿದ್ರು. ಸೊ ತುಂಬ ಚೆನ್ನಾಗಿ ಇದೆಲ್ಲ, ಫುಲ್ಲು ಇರೋ ಬಂಡೆಗಳನ್ನ ಕೊರೆದು ಈ ಶಿಲ್ಪಿಗಳನ್ನ ಕ್ರಿಯೇಟ್ ಮಾಡಿರೋದು, ಚೆನ್ನಾಗಿದೆ. ಇಲ್ಲಿ ನೀವು ಎಲ್ಲ ಕಡೆ ಬೋರ್ಡ್ಸ್ ನೋಡಿದ್ರೆ ಮಹಾಮಲ್ಲಪುರಂ ಅಂತ ಬೋರ್ಡ್ ಇರುತ್ತೆ, ಮಹಾಬಲಿಪುರಂ ಅಂತ ಇರೋದಿಲ್ಲ. ಸೊ ಮಹಾಬಲಿಪುರಂ ಅನ್ನೋದು ಹಳೆ ಹೆಸರು ಇದ್ರದ್ದು, ಮಹಾಮಲ್ಲಪುರಂ ಅಂತ ಇರುತ್ತೆ. ಮತ್ತು ಇಲ್ಲಿನ ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ರಥದ ಶೇಪಲ್ಲಿ ನಿರ್ಮಾಣ ಆಗಿದೆ. ಮತ್ತು ಪಲ್ಲವ ಇನ್ನು ಆಡಳಿತ ಪಲ್ಲವರ ಆಡಳಿತ ಟೈಮಲ್ಲಿ ಆಗಿರೋದು. ಮತ್ತು ಮಹಾಬಲಿಪುರಂ ಫೇಮಸ್ ಆಗಿರೋದು ಏನ್ಷಿಯಂಟ್ ಅಂದರೆ ಹಳೆ ಕಾಲದ ದೇವಸ್ಥಾನಗಳು, ಹಿಸ್ಟ್ರಿ ಹಿಸ್ಟೋರಿಕಲ್ ಪ್ಲೇಸಸ್ ಅಂತಲೇ ಫೇಮಸ್ ಆಗಿದೆ. ಸೊ ನೀವು ಈ ಥರ ಟೆಂಪಲ್ಸ್ ಎಲ್ಲ ನಿಮಗೆ ಇಷ್ಟ ಆಗೋರಾಗಿದ್ದರೆ ಇಲ್ಲಿ ಬಂದು ನೀವು ನೋಡ್ಬೋದು. ನನ್ನ ಅನಿಸಿರೋ ಪ್ರಕಾರ ಪಾಂಡಿಚೇರಿಗಿಂತ ನನಗೆ ಮಹಾಬಲಿಪುರಮೇ ಇಷ್ಟ ಆಯಿತು. ಈ ದೇವಸ್ಥಾನದ ಬ್ಯಾಕ್ ಸೈಡೇ ಬೀಚ್ ಇದೆ.
ಬೀಚ್ ಅಂತೂ ಸೂಪರಾಗಿದೆ. ಆಟಾಡೋಕ್ಕೂ ಬಿಡ್ತಾರೆ, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ತುಂಬಾ ದೂರ ಹೋಗಿ ಆಟಾಡ್ಬೋದು. ಮೋಸ್ಟ್ಲಿ ಆಳ ಇಲ್ವೇನೋ ಅದಕ್ಕೆ ಬಿಡ್ತಾರೇನೋ ಗೊತ್ತಿಲ್ಲ. ಬಟ್ ನೀವು ಹೋದರೆ ಕೇರ್ಫುಲ್ ಆಗಿರಿ, ಅಲ್ಲಿ ಸೆಕ್ಯೂರಿಟಿ ಅಂತ ಯಾರೂ ನನ್ನ ಕಣ್ಣಿಗೆ ಕಾಣಿಸಿಲ್ಲ. ಮತ್ತು ನೀವು ಸೀ ಫುಡ್ ಲವರ್ ಆಗಿದ್ದರೆ ಅಲ್ಲಿ ಎಲ್ಲ ಥರ ಸೀ ಫುಡ್ಡೂ ಮಾರ್ತಿರ್ತಾರೆ, ನೀವು ತಿನ್ಬೋದು, ಟೇಸ್ಟ್ ಮಾಡ್ಬೋದು. ಮತ್ತು ಮಕ್ಕಳನ್ನ ಏನಾದರೂ ಕರ್ಕೊಂಡೋಗಿದ್ರೆ ಆಟಾಡೋಕ್ಕೆ ಅಂತಲೇ ಗೇಮ್ಸ್ ಇಟ್ಟಿದ್ದಾರೆ ಒಂದು ಸೈಡು, ನೀವು ಹೋಗಿ ಆಟಾಡ್ಬೋದು. ಮಹಾಬಲಿಪುರಮಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ಶಾಪಿಂಗು. ನೋಡಿ, ಸೀ ಶೆಲ್ಸ್ನ ಯೂಸ್ ಮಾಡಿಕೊಂಡು ಡೋರ್ಗೆ ವಿಂಡೋಸ್ಗೆ ಹ್ಯಾಂಗರ್ಸ್ ಇರುತ್ತೆ. ಮತ್ತು ಈ ಕಲ್ಲಲ್ಲಿ ಮಾಡಿರುವಂಥ ಅಂದರೆ ಮಾರ್ಬಲಲ್ಲಿ ಮಾಡಿರುವಂಥ ತುಂಬ ಶೋ ಪೀಸಸ್ಗಳು, ಮತ್ತು ಮುತ್ತಿಂದ ಪ್ಯೂರ್ ಮುತ್ತು ಅಂತ ಹೇಳೋಕ್ಕಾಗಲ್ಲ, ಬಟ್ ಮುತ್ತಿಂದ ಸರಗಳು, ಬೀಡ್ಸಿಂದ ಸರಗಳು, ಫ್ಯಾನ್ಸಿ ಐಟಮ್ಸ್ ಎಲ್ಲ ಸಿಗುತ್ತೆ. ನೀವು ಶಾಪ್ ಮಾಡ್ಬೋದು ಆರಾಮಾಗಿ. ನೀವೇನಾದರೂ ಗಿಫ್ಟ್ಸ್ ಕೊಡ್ತೀನಿ ಅಂದ್ರೂ ಚೆನ್ನಾಗಿ ಶಾಪ್ ಮಾಡ್ಬೋದು. ರೀಸನಬಲ್ ಪ್ರೈಸ್, ಏನು ಕಾಸ್ಟ್ಲಿ ಏನು ಹೇಳಲ್ಲ. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಆಯಿತು, ಜಾಸ್ತಿ ಏನು ಬಾರ್ಗೇನ್ ಮಾಡೋ ಅವಶ್ಯಕತೆನೂ ಇಲ್ಲ, ಯಾಕಂದರೆ ಆಲ್ರೆಡಿ ಹೇಳೋ ಕಮ್ಮಿ ಹೇಳಿರ್ತಾರೆ. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಆರಾಮಾಗಿ ನೀವು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಹೊರಡುವಾಗ ಊಟ ಮಾಡಿಕೊಂಡು ಹೊರಡೋಣ ಅಂತ ಇಲ್ಲೊಂದು ಹೋಟೆಲ್ಗೆ ಬಂದಿದ್ದೀನಿ. ಚಿಕನ್ ಕರಿ ಮತ್ತು ಪರೋಟ ತೊಗೊಂಡಿದ್ದೀನಿ. ಸೊ ಯಾವಾಗಲೂ ರೈಸ್ ತಿನ್ನೋದಿದ್ದಿದ್ದೆ ಅಂತ ತಿನ್ಕೊಂಡು ಹೊರಡೋಣ. ಹೆಲೋ, ಆ್ಯಕ್ಚುಲಿ ಮಹಾಬಲಿಪುರಮಿಂದ ವಾಪಸ್ ಪಾಂಡಿಚೇರಿಗೆ ಹೊರಟಿದ್ದೀನಿ. ಸ್ಕೂಟಿ ನಿಲ್ಲಿಸಿದ್ದೀನಿ, ಮತ್ತು ಇಲ್ಲಿ ಬ್ಯೂಟಿಫುಲ್ ಆಗಿ ವ್ಯೂ ಅಲ್ಲಿದೆ, ಕಾಣಿಸ್ತಿದೆ, ಸನ್ಸೆಟ್ ಕೂಡ ಆಗ್ತಿದೆ, ಅದಕ್ಕೋಸ್ಕರ ನಿಲ್ಲಿಸಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಇನ್ನು ಹಾಫೇ ಬಂದಿದ್ದೀನಿ, ಇನ್ನೊಂದು 50 ಕಿಲೋಮೀಟರ್ ಇದೆ ಪಾಂಡಿಚೇರಿಗೆ. ಮಹಾಬಲಿಪುರಮಿಂದ ಬಂದಿದ್ದು ಆಯಿತು. ಸ್ವಲ್ಪ ಹೊತ್ತು ಹೋಟೆಲಲ್ಲಿ ರೆಸ್ಟ್ ಮಾಡಿ ಮೊಬೈಲ್ನಲ್ಲೇ ಚಾರ್ಜ್ ಹಾಕಿ ಸ್ಕೂಟಿ ರಿಟರ್ನ್ ಮಾಡಿಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಕೇಳಿದೆ ಟಿಕೆಟ್ ಸಿಗುತ್ತಾ ಅಂತ. ಅವರು 6 o'clock ಬಂದಿದ್ದರೆ ಸಿಕ್ಕಿರ್ತಾಯಿತ್ತು ಅಂದರು. ಸೊ ಇವಾಗ ನಮಗೆ ಆಪ್ಷನ್ ಇಲ್ಲ, ಬಸ್ಸಲ್ಲೇ ಹೋಗಬೇಕು. ಸೊ ಇವಾಗ ಇಲ್ಲಿ ಹೋಟೆಲ್ಗೆ ಬಂದಿದ್ದೀನಿ. ಹೋಟೆಲ್ ಅಪ್ಪತಾ ಅಂತ ಇದೆ, ಅಲ್ಲಿ ದೋಸೆ ಆರ್ಡರ್ ಮಾಡಿದ್ದೀನಿ. ಇವಾಗ ಊಟ ಮಾಡಿಕೊಂಡು ಮತ್ತೆ ಹೋಟೆಲ್ಗೆ ಹೋಗಿ ಲಗೇಜ್ ಎಲ್ಲ ತೊಗೊಂಡು ಹೊರಡದೆ ಇವಾಗ ಬಸ್ ಸ್ಟೇಷನ್ಗೆ. ಲಗೇಜ್ ತೊಗೊಂಡು ಇನ್ನೂ ಬೇಜಾನ್ ಟೈಮ್ ಇದೆ, ಬಸ್ ಇರೋದು ಆ್ಯಕ್ಚುಲಿ 10:30. ಸೊ ವೆಯ್ಟ್ ಮಾಡಿ ಹೋಟೆಲಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಬಸ್ ಸ್ಟೇಷನ್ಗೆ ಹೋಗಿ ಬಸ್ ಹತ್ಕೊಂಡ್ರೆ ಇಲ್ಲೇ ಮುಗೀತು. ಯಾಕೆ ಒಬ್ಬರೇ ಬಂದಿದ್ದೀನಿ, ಯಾಕೆ ಸೋಲೋ ಟ್ರಿಪ್ ಅಂತ ಅಂದರೆ ಯಾವಾಗ್ಲೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ. ಇವಾಗ ಫ್ರೆಂಡ್ಸೇ ಆಗಲಿ ಮನೆಯವರೇ ಆಗಲಿ, ಒಬ್ರು ಬಂದರೆ ಒಬ್ರು ಬರಲ್ಲ, ಆದರೆ ಇನ್ನೊಬ್ರಿಗೆ ಏನೋ ಪ್ರಾಬ್ಲಮು ಅಥವಾ ಎಲ್ಲ ಪ್ಲ್ಯಾನ್ ಮಾಡಿ ಲಾಸ್ಟ್ ಮಿನಿಟಲ್ಲಿ ಎಷ್ಟೋ ಸಲ ಕ್ಯಾನ್ಸಲ್ ಕೂಡ ಆಗಿದೆ. ಸೊ ಹಾಗಾಗಿ ಈ ಸಲ ಧೈರ್ಯ ಮಾಡಿ ನಾನು ಟ್ರಾವೆಲ್ ವೀಡಿಯೋಸ್ ಮಾಡಬೇಕು ಅಂತ ಒಬ್ಬರೇ ಬಂದಿದ್ದೀನಿ. ಸೊ ಪಾಂಡಿಚೇರಿ ನನಗೇನು ತುಂಬ ವಿಯರ್ಡ್ ಅಥವಾ ಡಿಫ್ರೆಂಟ್ ಅಂತ ಏನೂ ಅನಿಸಿಲ್ಲ. ಆಲ್ಮೋಸ್ಟ್ ಬೆಂಗಳೂರು ಥರ ಇದೆ. ಬೆಂಗಳೂರಲ್ಲಿ ಕನ್ನಡ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ತಮಿಳ್ ತೆಲುಗು ಮಾತಾಡ್ತಾರೆ, ಇಲ್ಲಿ ಬರೀ ತಮಿಳ್ ಮಾತಾಡ್ತಾರೆ. ಇಲ್ಲಿ ನೋಡ್ತಿದ್ದೀನಲ್ಲ ಪಾಂಡಿಚೇರಿಲಿ ಯಾರೊಬ್ಬರು ಕೂಡ ತಮಿಳ್ ಬಿಟ್ಟು ಯಾವ ಭಾಷೆನೂ ಮಾತಾಡಲ್ಲ. ಇಂಗ್ಲೀಷು ಟೂರಿಸ್ಟ್ ಹತ್ರ ಮಾತಾಡಕ್ಕೆ ಟ್ರೈ ಮಾಡ್ತಾರೆ, ಅಷ್ಟು ಫ್ಲೂಯೆಂಟಾಗಿ ಮಾತಾಡಲ್ಲ. ಬಟ್ ಅವ್ರು ಮಾತಾಡೋಕ್ಕಾಗಿಲ್ಲ ಅಂದರೆ ತಮಿಳಲ್ಲೇ ಮಾತಾಡ್ತಾರೆ. ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಒಂದೇ ಒಂದು ಅಕ್ಷರ ಕೂಡ ಇಂಗ್ಲೀಷಲ್ಲಿಲ್ಲ. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಟೂರಿಸ್ಟು ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಲ್ಲ ಅಂತ, ಲೈಕ್ ನಾನು ಹೋಗಿಲ್ಲ ದೇವಸ್ಥಾನಕ್ಕೆ, ಹೋಗಿದ್ದೀನಿ. ಬಟ್ ಇಂಗ್ಲೀಷಲ್ಲಿ ಒಂದು ಈ ಬೋರ್ಡು ಹಾಕಿಲ್ಲ, ನಮಗೇನು ಅರ್ಥನೂ ಆಗಲ್ಲ. ಸೊ ಅಲ್ಲಿ ಏನು ಅವ್ರು ಇಂಡೈರೆಕ್ಟಾಗಿ ಹೇಳ್ತಿದಾರಲ್ವಾ, ನೀವು ಕಲ್ತ್ರೆ ತಮಿಳ್ ಕಲೀರಿ ಇಲ್ಲ ಗೆಟ್ ಲಾಸ್ಟ್ ಅಂತ ಡೈರೆಕ್ಟಾಗಿ ಹೇಳ್ತಿದ್ದಾರೆ. ಸೊ ಐ ಫೀಲ್ ನಾವು ಕರ್ನಾಟಕದವ್ರು ಆಗಿದ್ಕೊಂಡು ನಾವು ಇದೇ ರೂಲ್ ಫಾಲೋ ಮಾಡಬೇಕು. ನಾವು ಹಂಗಲ್ವಲ್ಲ, ನೀವು ತಮಿಳಲ್ಲಿ ಮಾತಾಡಿದ್ರೆ ತಮಿಳಲ್ಲಿ ಮಾತಾಡ್ತೀವಿ, ತೆಲುಗು ಮಾತಾಡಿದ್ರೆ ತೆಲುಗು ಮಾತಾಡ್ತೀವಿ, ಕನ್ನಡ
ಕನ್ನಡ ಅಂತ ಯಾರು ಯೂಸೇ ಮಾಡಲ್ಲ. ಸೊ ನಾನಂತೂ ಆದಷ್ಟು ಕನ್ನಡ ಯೂಸ್ ಮಾಡ್ತೀನಿ ಗೊತ್ತಾ. ನಾನು ಎಲ್ಲೇ ಹೋದ್ರು ಎಂಥ ಪಾಶ್ ಪ್ಲೇಸ್ ಹೋದ್ರೂ ನನಗೆ ಇಂಗ್ಲೀಷ್ ಬಂದ್ರೂ ನಾನು ಫಸ್ಟ್ ಕನ್ನಡದಲ್ಲೇ ಮಾತಾಡೋದು. ಪ್ಲೀಸ್ ಎಲ್ಲರೂ ಕನ್ನಡದಲ್ಲಿ ಮಾತಾಡಿ. ನಿಜವಾಗ್ಲೂ ನನಗದು ಇನ್ನು ನಿನ್ನೆಯಿಂದ ತುಂಬ ಒಂಥರ ಅನಿಸಿದೆ ಆಯ್ತಾ ಇಲ್ಲಿ ನೋಡಿಬಿಟ್ಟು. ಯಾಕೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಾವೇ ಬಿಟ್ಕೊಡ್ತೀವಿ ಇವಾಗ ನಮ್ಮ ಭಾಷೆನ ಅಂತ ಅನಿಸುತ್ತೆ. ಸೊ ಬೇರೆ ಭಾಷೆ ಬಳಸಬಾರ್ದು ಅಂತಿಲ್ಲ, ಅವಶ್ಯಕತೆ ಇದ್ರೆ ಬಳಸೋಣ, ಬಟ್ ಬಿಟ್ಕೊಡೋದು ಅಂದರೆ ಇಟ್ಸ್ ನಾಟ್ ಓಕೆ ಅಲ್ವಾ. ಅವ್ರು ನಮ್ಮ ಸ್ಟೇಟಿಗೆ ಬಂದಿರೋದು ಬೇಕಾದ್ರೆ ಅವ್ರು ಕಲಿ, ಇಲ್ಲಾಂದ್ರೆ ತರಲಿ, ನನ್ನ ಪಾಲಿಸಿ ಅಷ್ಟೇ ಅಂತ ಅನ್ನಿಸ್ತು. ನಿಮ್ಗೇನು ಅನಿಸುತ್ತೆ ಒಪಿನಿಯನ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನನಗೆ ಇದು ತುಂಬ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ಇಂಪಾರ್ಟೆಂಟ್ ಅಲ್ವಾ, ನಾವು ಬೇರೆ ಎಲ್ಲಾದರೂ ಪ್ಲೇಸ್ಗೆ ಹೋದರೆ ಅವರಿಂದ ಕಲಿಬೇಕಾಗಿರೋದು ತುಂಬ ಇದೆ, ಹಾಗೇ ಇಲ್ಲಿಂದ ನಾವು ಕಲಿಬೇಕಾಗಿರೋದು ಇದು. ಸೊ ನಾವು ಎಲ್ಲ ಕಡೆ ಕನ್ನಡ ಹಾಕಿ ಒಂದು ಇಂಗ್ಲೀಷ್ ಲೆಟರ್ ಹಾಕಿಲ್ಲ ಅಂದರೆ ಆಬ್ವಿಯಸ್ಲಿ ಕನ್ನಡ ಅಟ್ಲೀಸ್ಟ್ ಓದಕ್ಕೆ ಬರದೇ ಇರೋ ಮಾತಾಡೋಕ್ಕಾದ್ರೂ ಕಲಿತಾರಲ್ವ. ಸೊ ಅದೇನು ಗುರು ಅಂತ ಕೇಳೋಕ್ಕಾದ್ರೂ ಮಾತಾಡ್ತಾರಲ್ವ. ಸೊ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಇದನ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡನ ಉಳಿಸ್ಬೇಕಲ್ವಾ, ನಾವು ಹಿಂಗೆ ಬಿಟ್ಕೊಂಡೋದ್ರೆ ನಮ್ಮ ಕನ್ನಡ ಅನ್ನೋ ಭಾಷೆನೇ ಇರೋದಿಲ್ಲ, ಎಲ್ಲ ಮರ್ತೋಗ್ಬಿಡ್ತಾರೆ. ಸೊ ಅಷ್ಟೇ, ಥ್ಯಾಂಕ್ ಯು. ಸೊ ಈ ವ್ಲಾಗ್ ನನಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕಂಪ್ಲೀಟ್ ಡೀಟೇಲ್ಸ್ ಡೀಟೇಲ್ಡ್ ಇನ್ಫಾರ್ಮೇಷನ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಲೈಕ್ ಯಾರಾದರೂ ಪ್ಲ್ಯಾನ್ ಮಾಡಿದರೆ ಯೂಸ್ಫುಲ್ ಆಗುತ್ತೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೈ, ಲವ್ ಯು ಆಲ್.